सिद्दरामय्य क्षेत्र गोंदलक्के सिगुत्ता परिहार चिन्नद नाडिनिंदले स्पर्धे माड्तारा सिद्दरामय्य इवत्तु मत्ते कोलारक्के सिद्दरामय्य अवरु भेटियन्न कोड्ता इद्दारे हागागि ओंदु कडे कुतूहलक्कू कूड कारण आगिदे चिन्नद नाडिनिंदले हागाद्रे सिद्दरामय्य अवरु स्पर्धेयन्न माड्तारा इवत्तु मत्ते कोलारक्के अवरु भेटियन्न कोड्ता इद्दारे माजी सीएं सिद्दरामय्यगे सिगुत्ता कै नायकर पूर्ण बेंबल ಇಂದಾದರೂ ಗೊತ್ತಾಗುತ್ತಾ ಕೋಲಾರ ಜನರ ಪಲ್ಸ್ ಎರಡನೇ ಬಾರಿಯ ಭೇಟಿಯಲ್ಲಿ ಕ್ಷೇತ್ರ ಘೋಷಣೆ ಮಾಡುತ್ತಾರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಪರ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಾರ ಕಾಂಗ್ರೆಸ್ ನಾಯಕರು ಎರಡನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಕೋಲಾರಕ್ಕೆ ಹಾಗಾಗಿ ಇಲ್ಲಿ ಮತ್ತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತಾರ ಕಾಂಗ್ರೆಸ್ ನಾಯಕರು ಅನ್ನೋದನ್ನ ಕಾದು ನೋಡಬೇಕು ಕೆಎಚ್ ಮುನಿಯಪ್ಪ ಭೇಟಿಯಿಂದ ರಿಲ್ಯಾಕ್ಸ್ ಆದ್ರ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರು ರಮೇಶ್ ಕುಮಾರ್ ಬಣದೊಂದಿಗೆ ರಾಜ್ಯ ಆಗ್ತಾರಾ ಮುನಿಯಪ್ಪ ಅನ್ನುವಂತ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಪ್ರಶ್ನೆಯೂ ಕಾಡ್ತಾ ಇದೆ ಕೆಎಚ್ ಮುನಿಯಪ್ಪ ಲೆಕ್ಕಾಚಾರ ಏನು ಹಾಗಾದ್ರೆ ಸಿದ್ದುಗೆ ಬೆಂಬಲವನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಪ್ರಶ್ನೆಯೂ ಕಾಡ್ತಾ ಇದೆ ಸಿದ್ದರಾಮಯ್ಯಗೆ ದಾರಿ ತಪ್ಪಿಸ್ತಾರ ಕೈ ನಾಯಕರು ಕೋಲಾರ ರಾಜಕೀಯ ಅರ್ಥ ಮಾಡಿಕೊಂಡೆ ಕಣಕ್ಕಿಳಿತಾರ ಸಿದ್ದರಾಮಯ್ಯ ಚುನಾವಣೆ ಹತ್ತಿರವಾಗ್ತಾ ಇದ್ರು ಮುಗ್ದಿಲ್ಲ ಸಿದ್ದು ಕ್ಷೇತ್ರ ಗೊಂದಲ ಇನ್ನು ಕೂಡ ಯಾವ ಕ್ಷೇತ್ರದಿಂದ ಅವರು ನಿಲ್ಲಬೇಕು ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇನ್ನು ಕೂಡ ಸಿಕ್ಕಿಲ್ಲ ಕ್ಷೇತ್ರ ಫೈನಲ್ ಮಾಡುವಂತೆ ಬೆಂಬಲಿಗರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸ್ಪರ್ಧೆಯಿಂದ ಶಕ್ತಿ ವೃದ್ಧಿಸಿಕೊಳ್ಳೋದಕ್ಕೆ ಕೈ ಮುಖಂಡರಿಗೆ ಪ್ಲಾನ್ ಅನ್ನು ಮಾಡ್ಕೊತಾ ಇದ್ದಾರೆ ಒಂದಕಡೆ ಬಾದಾಮಿಯ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಸಿದ್ದರಾಮಯ್ಯ ಅವರು ಇಲ್ಲಿಂದನೇ ನಿಲ್ಬೇಕು ಅಂತ ಹೇಳಿ ಅವರು ಕೂಡ ಪಟ್ಟನ್ನ ಹಿಡಿದಿದ್ರು ಅವರು ಬಂದು ಹೋಗೋದಕ್ಕೆ ನಾವು ಹೆಲಿಕಾಪ್ಟರ್ ವ್ಯವಸ್ಥೆಯನ್ನಾದರೂ ಮಾಡ್ತೀವಿ ಅವರು ಬದಾಮಿಯಿಂದಲೇ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಒಂದು ಒಕ್ಕರಳಿನ ಕೂಗನ್ನು ಕೂಡ ಅವರು ಹೇಳಿದರು ಅಂದರೆ ಬದಾಮಿ ಕ್ಷೇತ್ರದಿಂದಲೇ ಅವರು ನಿಲ್ಲಬೇಕು ಅಂತ ಆದರೆ ಈಗ ಇವತ್ತು ಮತ್ತೆ ಕೋಲಾರಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಕೋಲಾರದಲ್ಲಿ ಅವರು ಕ್ಷೇತ್ರ ಫೈನಲ್ ಆಗುತ್ತಾ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ನೋಡಬೇಕು ಏನಾಗುತ್ತೆ ಅಂತ ಚಿನ್ನದ ನಾಡಿನಿಂದಲೇ ಸ್ಪರ್ಧೆ ಮಾಡ್ತಾರಾ ಸಿದ್ದರಾಮಯ್ಯ ಅವರು ಅನ್ನುವಂತ ಕುತೂಹಲ ಇದೆ ಇನ್ನೂ ಕೂಡ ಚುನಾವಣೆ ಹತ್ತಿರ ಬರ್ತಾ ಇದ್ದರೂ ಕೂಡ ಯಾವುದೇ ರೀತಿ ಎಲ್ಲಿ ಯಾವ ಕ್ಷೇತ್ರದಿಂದ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನೋದನ್ನು ಇನ್ನೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಫೈನಲ್ ಮಾಡಿಲ್ಲ ಹಾಗಾಗಿ ಇವತ್ತು ಕೋಲಾರಕ್ಕೆ ಅವರು ಎರಡನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ಅವರ ಪರವಾಗಿ ಏನೋ ಬ್ಯಾಟ್ ಬೀಸ್ತಾರಾ ಬೆಂಬಲವನ್ನು ಸೂಚಿಸ್ತಾರ ಅನ್ನುವಂಥ ಕುತೂಹಲ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಮೂರ್ತಿ ಇವತ್ತಿನ ಕೋಲಾರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಾದ್ರೂ ಕ್ಷೇತ್ರವನ್ನ ಫೈನಲ್ ಮಾಡ್ತಾರಾ ಅಂತ ಏನಾಗಬಹುದು ಕಾಂಗ್ರೆಸ್ನ ಲೆಕ್ಕಾಚಾರಗಳು ಏನಿದೆ ಅಲ್ಲಿನ ಶ್ರೀ ಕೋಲಾರದ ಏನು ಕಾಂಗ್ರೆಸ್ ನಾಯಕರ ಒತ್ತಾಯ ಅಥವಾ ಅವರ ಮನವಿ ಮೇರೆಗೆ ಕೋಲಾರ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಂತ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಇವತ್ತು ಕೋಲಾರ ನಗರಕ್ಕೆ ಭೇಟಿ ಕೊಡೋದ್ರ ಮೂಲಕ ಇಲ್ಲಿನ ಒಂದು ರಾಜಕೀಯ ಅಂದ್ರೆ ಅದರಲ್ಲೂ ಕೂಡ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇದ್ದಂತ ಒಂದು ಕುತೂಹಲಕ್ಕೆ ಇವತ್ತೇನಾದ್ರು ತೆರೆ ಎಳಿಬಹುದಾ ಅನ್ನುವಂಥದ್ದು ಒಂದು ನಿರೀಕ್ಷೆಯಲ್ಲಿನವರದಾಗಿದೆ ಕೋಲಾರ ನಗರದಿಂದ ಅಂದ್ರೆ ಕೋಲಾರ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದ್ರ ಬಗ್ಗೆ ಏನಾದ್ರು ಅಧಿಕೃತವಾದಂತ ಒಂದು ಮಾಹಿತಿ ಇವತ್ತು ಘೋಷಣೆ ಮಾಡಿದ್ದೆ ಆದ್ರೆ ಇಲ್ಲಿನ ರಾಜಕೀಯ ಲೆಕ್ಕಾಚಾರಗಳು ಬಹಳಷ್ಟು ಏರ್ಪೇರ್ ಆಗುತ್ತೆ ಎಲ್ಲ ಸಾಧ್ಯತೆಗಳಿದ್ರೆ ಹಾಗಾಗಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತ ನಾಯಕರುಗಳು ಕೂಡ ಇವತ್ತು ಕಾಂಗ್ರೆಸ್ನ ಮುಖಂಡರು ಇವತ್ತು ಕೋಲಾರದಲ್ಲಿ ಬಂದು ಏನು ಇವತ್ತಿನ ಒಂದು ಸಮಾವೇಶಕ್ಕೆ ಕಾರ್ಯಕರ್ತರ ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಅಂತಿಮ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ನ ಬಣ ಅಂತ ಏನಂತ ಗುರುತಿಸಿಕೊಂಡಿದೆ ಜಿಲ್ಲಾ ಮಟ್ಟದಲ್ಲಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪನವರ ಬಣ ಮತ್ತು ಅವರ ಹಿಂಬಾಲಕರು ಯಾರು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಹಾಗಾಗಿ ಏನು ಕೋಲಾರ ಜಿಲ್ಲೆಯಲ್ಲಿ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿರೋದು ಏನು ಮುಂದುವರೆದಿರೋದಂತ ಇದೇ ಪರಿಸ್ಥಿತಿ ಏನಾದ್ರು ಮುಂದುವರೆದಿತ್ತಾದ್ರೆ ಸಿದ್ದರಾಮಯ್ಯನವರಿಗೆ ಇಲ್ಲಿ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಬಹಳಷ್ಟು ಅನಾನುಕೂಲಗಳೇ ಎದುರಾಗುವಂತ ಸಾಧ್ಯತೆಗಳು ಇದೆ ಲೀನಾಶ್ರೀ ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ